ಇದ್ರು ಕೂಡ ನಾವು ಅವ್ರಿಗೆ ಮ್ಯಾಚ್ ಮಾಡಕ್ ಆಗ್ತಿಲ್ಲ ಸರ್. ಈಗ ದರ್ಶನ್ ಕೇಸಲ್ಲಿ ಕರೆಂಟ್ ಶಾಕ್ ಕೊಟ್ಟು ಇದು ಮಾಡಿದಾರೆ ಸರ್ ಆರೋಪಿಗಳು ಮಾಡಿದಾರೆ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಸುಮ್ಮನೆ ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ. ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ. ತನಿಖೆ ಏನಾದರೂ ಯಾವಾಗ ಮುಗಿಬೋದು ಅಂತ ಏನೋ ಟೈಮ್ ಬಂಡ್ ಏನೋ ಬಿಟ್ಟಿದ್ದದು ಪೊಲೀಸ್ ಜಿಲ್ಲಾಧಿಕಾರಿ ಗಿರೀಶ್ ನಾಯ್ಕ ಅವರನ್ನು ಮರುನೇಮಕ ಮಾಡಲಾಗಿದೆ. ಆಡಳಿತಾತ್ಮಕವಾಗಿ ಏನು ಅಗತ್ಯ ಆಡಳಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ಗೆ ಐಒಗಳನ್ನ ಚೇಂಜ್ ಮಾಡ್ತೇವೆ, ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ. ಮತ್ತು ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತೇಳಿ ಅದನ್ನು ಅವರೇ ಮಾಡ್ಕೊಳ್ತಾರೆ, ಇಲಾಖೆಯವ್ರು ಮಾಡ್ತಾರೆ. ಅದಕ್ಕೆ ನಾವ್ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ. ಸರ್, ಈಗ ನೀವು ಬಿಜೆಪಿ ಬೆಲೆ ಏರಿಕೆ ಆಗಿತ್ತು ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳನ್ನ ಮಾಡಿ ಒಂದು